ಸೊ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಅದರಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನೋಂತಹ ಮಾತನ್ನು ಕೂಡ ಗ್ಯಾರಂಟಿಯನ್ನು ಕೂಡ ಕೊಟ್ಟಿತ್ತು. ಆದರೆ ಇನ್ನೂ ಕೂಡ ಸರ್ಕಾರ ಈಗಾಗಲೇ ರಚನೆ ಆಗಿದೆ, ಆದರೂ ಕೂಡ ಇನ್ನೂ ಕೂಡ ಮಹಿಳೆಯರಿಗೆ ಉಚಿತವಾದಂತಹ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು, ಮಹಿಳೆಯರನ್ನ ಈಗಾಗಲೇ ನಾವು ಮಾತ್ರ ಸ್ವಂತ ಕೆಲಸವನ್ನು ಮಾಡ್ತೇವೆ, ಏನು ಹೇಳ್ತೀರಿ ಅಂತೇಳಿ. ಮೇಡಮ್, ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ಉಚಿತ ಮಹಿಳೆಯರಿಗೆ ಪ್ರಯಾಣ ಮಾಡಲಿಕ್ಕೆ ಸರ್ಕಾರಿ ಬಸ್ನಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅನ್ನೋಂತಹ ಮಾತನ್ನು ಹೇಳಿತು. ಇನ್ನೂ ಕೂಡ ಜಾರಿ ಮಾಡಲಿಲ್ಲ, ಏನನ್ಸುತ್ತೆ ನಿಮಗೆ? ಜಾರಿ ಮಾಡಲಿ, ಜಾರಿ ಮಾಡಬೇಕು. ಮತ್ತು ನಾವು ಟಿಕೆಟ್ ಕೊಡೋದಿಲ್ಲ. ಹಾಗಾದರೆ ಅವರು ಆಶ್ವಾಸನೆ ಕೊಟ್ಟ ಮೇಲೆ ನಮಗೆ ಅದನ್ನು ಈಡೇರಿಸಲೇಬೇಕು. ಈಗ ಸರ್ಕಾರ ಬಂದಾಗಿದೆ ಅಲ್ವಾ, ಇವತ್ತಿನಿಂದ ನಾವು ಈಗ ಟಿಕೆಟ್ ಕೊಡುವಾಗ ಕೊಡೋದಿಲ್ಲ ಅವರಿಗೆ, ಇದು ಹಣ ಕೊಡೋದಿಲ್ಲ. ಸೊ ಈಗ ನೀವು ಈಗ ಮಡಿಕೇರಿಯಿಂದ ಎಲ್ಲಿಗೆ ಹೊರಟಿದ್ದೀರಾ? ಅವರು ಈಗ ಅವ್ರು ಏನಾದರೂ ಟಿಕೆಟ್ ಕೊಡೋಕೆ ಬಂದರೆ ತಗೊಳ್ಳಿಕ್ಕೆ ಅಂತೇಳಿ ನಿಮಗೆ ಬಂದರೆ ಏನು ಹೇಳ್ತೀರಾ ನೀವು? ನಾವು ತಗೊಳ್ಳೋದಿಲ್ಲ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಮನೆ ಮನೆ ಬಾಗಿಲಿಗೆ ಬಂದು ಹೇಳಿದ್ದಾರೆ ಅವರು, ನೀವು ಮಹಿಳೆಯರು ನಮಗೆ ಓಟ್ ಹಾಕಿ ನಾವು ನಿಮಗೆ ಫ್ರೀಯಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿಸ್ತೀವಿ ಅಂತ. ಈಗ ನಾವು ದುಡ್ಡು ಕೊಡೋದಿಲ್ಲ ಟಿಕೆಟಿಗೆ, ತಗೊಳ್ಳೋದಿಲ್ಲ. ಬಟ್ ಅವರು ಈಗ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ? ಈಗ ಕಂಡಕ್ಟರ್ ಬಂದು ಸಹಜವಾಗಿ ನೀವು ಪಿರಿಯಡ್ ಪಟ್ಟಣ ಕೊಟ್ಟಿದ್ದೀರ, ಬಂದು ಟಿಕೆಟ್ಗೆ ದುಡ್ಡು ಕೇಳ್ತಾರೆ, ಏನು ಹೇಳ್ತಾರೆ ಅವ್ರಿಗೆ? ಅದೇ ಈಗ ನಾವು ಟಿಕೆಟ್ ಕೊಡೋದಿಲ್ಲ, ಟಿಕೆಟ್ದು ಹಣ ಕೊಡೋದಿಲ್ಲ ನಾವು. ನಮಗೆ ಫ್ರೀಯಾಗಿ ನಮ್ಮನ್ನು ಮೈಸೂರಿಗೆ ತಲುಪಿಸ್ಲಿ ಕಂಡಕ್ಟರ್ಗಳು. ಸೊ ಇದು ಮಹಿಳೆಯವರು ಹೇಳ್ತಾರಂಥದ್ದು. ಇನ್ನು ಸರ್ಕಾರ ತಾನು ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ, ಯಾವುದೇ ಕಾರಣಕ್ಕೂ ಟಿಕೆಟ್ಗೆ ತಗೊಳ್ಳೋದಿಲ್ಲ, ಕಾಸನ್ನು ಮಾಡೋದಿಲ್ಲ ಅನ್ನೋಂತಹ ಮಾತನ್ನು ಆಶ್ವಾಸನೆಯನ್ನು ಕೊಟ್ಟಿತ್ತು, ಗ್ಯಾರಂಟಿಯನ್ನು ಕೊಟ್ಟಿತ್ತು. ಆದರೆ ಇನ್ನೂ ಕೂಡ ಆ ಗ್ಯಾರಂಟಿ ಈಡೇರಿಸಲಿಲ್ಲ ಅನ್ನೋಂಥದ್ದು. ಹಾಗಾಗಿ ಮಹಿಳೆಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಕ್ಯಾಮ್ರಾಮ್ಯಾನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.